ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆ ಕೋಪ ಜಾಸ್ತಿನಾ ಮತ್ತು ತಾಳ್ಮೆ ಕಡಿಮೆನಾ? ಹಾಗಾದರೆ ಗೌತಮ ಬುದ್ಧರು ತಮ್ಮ ಶಿಷ್ಯರಿಗೆ ಹೇಳಿರುವಂತಹ ಈ ಸಾಲನ್ನು, ಈ ಒಂದು ಸಣ್ಣ ಕಥೆಯನ್ನು ಖಂಡಿತ ನೀವು ಕೇಳಲೇಬೇಕು. ನಿಮಗೆ ಕೋಪ ಜಾಸ್ತಿ ಇದ್ದರೆ ಏನೆಲ್ಲ ದುಷ್ಪರಿಣಾಮ ಆಗತ್ತೆ, ಮತ್ತು ನಿಮಗೆ ತಾಳ್ಮೆ ಕಡಿಮೆಯಾದರೆ ಅದು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ಕಥೆ ಒಂದು ಅದ್ಭುತ ಸಂದೇಶವಾಗಿ ನಿಮಗೆ ರೂಪುಗೊಳ್ಳತ್ತೆ. ತಪ್ಪದೆ ಕೇಳಿ. ಈ ಪ್ರಪಂಚದಲ್ಲಿ ಕೋಪದಿಂದ ಎಷ್ಟೋ ವಿನಾಶಗಳು ನಡೆದು ಹೋಗಿದೆ. ಆದರೆ ಕೋಪ ಬಂದಾಗ ಪ್ರತಿಕ್ರಿಯಿಸದೆ ತಾಳ್ಮೆಯಿಂದ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು ಎಂದು ಗೌತಮ ಬುದ್ಧರು ತಿಳಿಸಿಕೊಟ್ಟಿದ್ದಾರೆ. ತಾಳ್ಮೆ ಇರುವ ಮನುಷ್ಯ ತನ್ನ ಜಗತ್ತನ್ನೇ ಗೆಲ್ಲಬಹುದು ಎನ್ನುವುದು ಗೌತಮ ಬುದ್ಧರು ನೀಡಿರುವ ಸಂದೇಶ. ಆದ್ದರಿಂದ ಪ್ರತಿಯೊಬ್ಬರು ಜೀವನದಲ್ಲಿ ತಾಳ್ಮೆಯನ್ನ ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕ. ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೋಪ ಬಂದೇ ಬರುತ್ತದೆ. ಅದರಲ್ಲೂ ಮನುಷ್ಯ ತಾಳ್ಮೆಯಿಂದ ಇರದೆ ಕೋಪ ಹೆಚ್ಚಿಸಿಕೊಂಡು ಎಷ್ಟೋ ಅಚಾತುರ್ಯಗಳು ನಡೆದು ಹೋಗಿದೆ. ಆದರೆ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮರಳಿ ಬರುವುದಿಲ್ಲ ಎಂಬ ಮಾತಿನಂತೆ, ಕೋಪದಿಂದ ನಾವು ಆಡಿದ ಮಾತುಗಳು, ಕೋಪದಿಂದ ನಾವು ತೆಗೆದುಕೊಂಡ ನಿರ್ಧಾರಗಳು ಮುಂದೆ ಒಂದು ದಿನ ನಮಗೆ ಸಮಸ್ಯೆ ಆಗಬಹುದು. ಆದ್ದರಿಂದ ಜೀವನದಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಎಂಬುದನ್ನು ಗೌತಮ ಬುದ್ಧರ ಈ ಕಥೆಯಿಂದ ತಿಳಿದುಕೊಳ್ಳಿ. ಸಿದ್ಧಾರ್ಥರು ರಾಜ್ಯವನ್ನು ತೊರೆದು ಗೌತಮ ಬುದ್ಧರಾಗಿ ಮರದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಾ ಇದ್ದರು. ಧ್ಯಾನ ಮುಗಿಸುವ ಹೊತ್ತಿಗೆ ಭಗವಾನ್ ಬುದ್ಧರಿಗೆ ಬಾಯಾರಿಕೆಯಾದ್ದರಿಂದ ಒಬ್ಬ ಶಿಷ್ಯನನ್ನ ಕರೆದು ಹತ್ತಿರದ ಕೊಳದಿಂದ ನೀರು ತರಲು ಹೇಳುತ್ತಾರೆ. ಶಿಷ್ಯನು ಒಂದು ಚಿಕ್ಕ ಪಾತ್ರೆ ತೆಗೆದುಕೊಂಡು ಕೊಳದ ಕಡೆಗೆ ಹೋಗುತ್ತಾನೆ. ಕೆರೆ ಬಳಿ ಹೋದಾಗ ಕೆಲವು ಕಾಡು ಪ್ರಾಣಿಗಳು ನೀರು ಕುಡಿಯುತ್ತಿದ್ದವು. ಕೆರೆ ಕೆಸರುಮಯವಾದಂತೆ ತೋರಿತು. ಆತ ತಕ್ಷಣ ಬುದ್ಧರ ಬಳಿಗೆ ಬಂದು ಕ್ಷಮೆ ಕೇಳಿ, ನೀರು ಕೆಸರುಮಯವಾಗಿದೆ, ಕ್ಷಮಿಸಿ, ನಾನು ನಿಮಗೆ ನೀರು ತರಲಾಗಲಿಲ್ಲ, ಅಲ್ಲಿ ಪ್ರಾಣಿಗಳು ನೀರು ಕುಡಿಯುತ್ತಿವೆ ಎನ್ನುತ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ಬುದ್ಧರು ತನ್ನ ಶಿಷ್ಯನಿಗೆ ನೀರನ್ನ ತರಲು ಹೇಳುತ್ತಾರೆ. ತಾಳ್ಮೆ ಕಳೆದುಕೊಂಡ ಬುದ್ಧರ ಶಿಷ್ಯ ಎರಡನೇ ಬಾರಿಗೆ ಕೂಡ ಶಿಷ್ಯ ಕೆರೆಯ ಬಳಿಗೆ ಹೋಗಿ ಮತ್ತೆ ಪ್ರಾಣಿಗಳು ಅಲ್ಲಿ ನೀರು ಕುಡಿಯುತ್ತಿರುವುದನ್ನ ನೋಡುತ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ನೀರು ತರಲು ಹೇಳಿದಾಗ ಆಗ ಆ ಶಿಷ್ಯ ಕೋಪಗೊಳ್ಳುತ್ತಲೇ ಮತ್ತೆ ಕೆರೆಯ ಬಳಿಗೆ ಹೋಗುತ್ತಾನೆ. ಆದರೆ ಆ ಸಮಯದಲ್ಲಿ ಕೆರೆಯ ನೀರು ಸ್ಫಟಿಕದಂತೆ ಮಿಂಚುತ್ತಾ ಇತ್ತು. ಶಿಷ್ಯನು ಕೂಡಲೇ ಬುದ್ಧರಿಗೆ ನೀರು ತಂದುಕೊಡುತ್ತಾನೆ. ಎರಡು ಬಾರಿ ಕೂಡ ಕೆರೆ ನೀರು ಕೆಸರಿನಂತೆ ಇತ್ತು. ಮೂರನೇ ಬಾರಿ ಹರಳಿನಂತೆ ಮಿಂಚುತ್ತಿತ್ತು. ಅದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ. ಇದಕ್ಕೆ ಉತ್ತರಿಸುವ ಗೌತಮ ಬುದ್ಧರು, ಎಲ್ಲವೂ ಸಮಯ ತೆಗೆದುಕೊಳ್ಳುತ್ತದೆ. ಪ್ರಾಣಿಗಳು ನೀರು ಕುಡಿಯುವುದನ್ನ ನೀನು ನೋಡಿದೆ, ಅವುಗಳು ಓಡಾಡುತ್ತಾ ಇದ್ದಿದ್ದರಿಂದ ನೀರು ಕೆಸರಾಗಿತ್ತು. ಆದರೆ ನೀನು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ತಾಳ್ಮೆಯಿಂದ ಇದ್ದಿದ್ದರೆ ಹೀಗೆ ಎರಡು ಮೂರು ಬಾರಿ ಸುತ್ತಾಡುವ ಅವಶ್ಯಕತೆ ಖಂಡಿತ ಇರುತ್ತಿರಲಿಲ್ಲ. ನಿಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಹೆಚ್ಚಿದಷ್ಟು ಜೀವನ ಶಾಂತಿಯುತವಾಗಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಕೂಡ ಶಾಂತಿಯುತವಾಗಿ ಇರುತ್ತೀರಾ. ಕೋಪ ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯುತ್ತದೆ. ಕೆಲವು ಕ್ಷಣ ನಿಮ್ಮ ಸಿಟ್ಟನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದೆ ಪ್ರಪಂಚದಲ್ಲಿ ಅನೇಕ ವಿನಾಶಗಳು ಸಂಭವಿಸಿರುತ್ತದೆ. ಕೋಪವು ಮನುಷ್ಯನ ಗುಣಗಳಲ್ಲಿ ಒಂದಾಗಿದೆ. ನಮಗೆ ಇಷ್ಟವಿಲ್ಲದ ವಿಷಯಗಳು ನಡೆದಾಗ ತಕ್ಷಣವೇ ಕೋಪ ಬರುತ್ತದೆ. ಕೋಪ ಬಂದಾಗ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಯ ನೀಡಿ. ನಂತರ ನಿಮ್ಮ ಕೋಪ ತಾನಾಗೇ ಶಾಂತವಾಗುತ್ತದೆ ಮತ್ತು ಯಾವುದೇ ವಿನಾಶವೂ ಕೂಡ ಸಂಭವಿಸುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಇರುತ್ತದೆ.
ಅದೊಂದು ಸಹಜವಾದ ಭಾವನೆ. ನಮ್ಮ ಸುತ್ತಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಆ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಕೋಪವನ್ನು ನಿಯಂತ್ರಿಸಲು ತಾಳ್ಮೆ ತುಂಬಾ ಅಗತ್ಯ. ಹಾಗೆ ಕೋಪ ಬಂದಾಗ ಬಾಯಿ ಜಾರದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ತಾಳ್ಮೆಯಿಂದ ವರ್ತಿಸಬೇಕು. ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಂಡರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ನೀವು ಯಾರೊಂದಿಗೂ ದ್ವೇಷ ಸಾಧಿಸುವುದಿಲ್ಲ ಎಂದು ಬುದ್ಧಿ ಮಾತನ್ನ ಹೇಳುತ್ತಾರೆ ಭಗವಾನ್ ಬುದ್ಧರು. ಕೋಪ ಬಂದಾಗ ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯಿಸಬೇಡಿ. ಕ್ರೋಧವನ್ನು ಜಯಿಸುವವನು ಈ ಜಗತ್ತನ್ನೇ ಗೆಲ್ಲುತ್ತಾನೆ. ಕೋಪವು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ನೀವು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಬಯಸಿದರೆ ಮೊದಲು ಕೋಪವನ್ನ ನಿಯಂತ್ರಿಸಿ. ಇತರರ ಮೇಲೆ ಕೋಪ ವ್ಯಕ್ತಪಡಿಸುವುದರಿಂದ ನೀವು ಶಾಂತವಾಗಿರಬಹುದು, ಆದರೆ ಇದು ಇತರರಿಗೆ ಸಾಕಷ್ಟು ನೋವುಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಕೋಪಗೊಳ್ಳುವುದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡಿಕೊಳ್ಳುತ್ತೀರಾ. ಹೆಚ್ಚು ಕೋಪಗೊಳ್ಳುವವರಿಗೆ ತಲೆನೋವು ಬರುತ್ತದೆ, ರಕ್ತದೊತ್ತಡವು ಹೆಚ್ಚುತ್ತದೆ, ಉಸಿರಾಟದ ವೇಗ ಹೆಚ್ಚಾಗುತ್ತದೆ. ಇದು ಒಳ್ಳೆಯದಲ್ಲ. ಅಲ್ಲದೆ ಹೆಚ್ಚಾಗಿ ಕೋಪಗೊಳ್ಳುವವರಿಗೆ ಮಾನಸಿಕ ಸಮಸ್ಯೆಗಳು ಬೇಗನೆ ಬರುತ್ತದೆ. ಆತಂಕ ಮತ್ತು ಖಿನ್ನತೆಯು ಅವರಿಗೆ ಯಾವುದೇ ಸಮಯದಲ್ಲಿ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದಲೇ ಕೋಪವನ್ನ ಮೊದಲು ನಿಯಂತ್ರಣ ಮಾಡುವುದನ್ನ ನೀವು ಕಲಿತುಕೊಳ್ಳಲೇಬೇಕು. ಸ್ನೇಹಿತರೆ, ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ವಿಚಾರ ಅಂದ್ರೆ ಮನುಷ್ಯನ ಸಹಜ ಗುಣ ಕೋಪ ಮಾಡ್ಕೊಳ್ಳೋದೇ ಆಗಿದೆ. ಆದರೆ ಅದೇ ಸಹಜ ಗುಣ ತಾಳ್ಮೆನೂ ಕೂಡ ಆಗಿದೆ. ಆದರೆ ನಾವು ತಾಳ್ಮೆನ ಬಿಟ್ಬಿಟ್ಟು ಹೆಚ್ಚು ಕೋಪಕ್ಕೆ ಮಹತ್ವ ಕೊಡ್ತೀವಿ. ಹಾಗಾಗಿ ನಮ್ಮ ಕೋಪ ನಮ್ಮ ಜೀವನದಲ್ಲಿ ಏನೇನೋ ಅಪಘಾತಗಳನ್ನ ಅವಘಡಗಳನ್ನ ತಂದುಕೊಡುತ್ತೆ. ಆದರೆ ಯಾವಾಗ ನಿಮಗೆ ಕೋಪ ಬರುತ್ತೋ ಆಗ ನೀವು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ತಾನಾಗೆ ಪರಿಹಾರ ಆಗತ್ತೆ, ಮತ್ತೆ ಅದರಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಆಗೋದಿಲ್ಲ. ಹೇಗೆ ಕೆಸರಿನ ನೀರು ಕದಡಿ ಹೋದಾಗ ಕುಡಿಯೋದಕ್ಕೆ ಯೋಗ್ಯ ಅಲ್ವೋ, ಅದೇ ನೀರು ಸ್ವಲ್ಪ ಸಮಯದ ನಂತರ ತಿಳಿಯಾದ ಮೇಲೆ ಕುಡಿಯೋ ನೀರಾಗಿ ಬದಲಾಗತ್ತೆ. ಹೀಗೇನೆ ನಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳನ್ನ ಸಿಟ್ಟು, ಕ್ರೋಧ, ಅಹಂಕಾರ ಇವೆಲ್ಲವನ್ನ ನಾವು ತಿಳಿಗೊಳಿಸ್ಕೊಂಡಾಗ ಅಥವಾ ತ್ಯಜಿಸಿದಾಗ ನಮ್ಮ ಮನಸ್ಸು ತಿಳಿಯಾಗತ್ತೆ. ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಉತ್ತಮ ಆಲೋಚನೆಗಳು ಮೂಡೋದಕ್ಕೆ ಸಹಾಯ ಆಗತ್ತೆ. ಇದಕ್ಕೆಲ್ಲ ಪ್ರಮುಖವಾಗಿ ಬೇಕಾಗಿರೋದೇ ತಾಳ್ಮೆ, ತಾಳ್ಮೆ, ತಾಳ್ಮೆ. ನಿಮ್ಮಲ್ಲಿ ತಾಳ್ಮೆ ಇದ್ರೆ ನೀವು ಏನ್ ಬೇಕಾದ್ರೂ ಗೆಲ್ಲಬಹುದು. ಇದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು, ಭಗವಾನ್ ಬುದ್ಧರು ಹೇಳಿರುವಂಥದ್ದು. ಸ್ನೇಹಿತರೆ, ಈ ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಸ್ಫೂರ್ತಿದಾಯಕ ಸಂದೇಶಗಳನ್ನ, ಭಗವಾನ್ ಬುದ್ಧರ ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳೋದಕ್ಕೆ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ, ಇನ್ಸ್ಪಿರೇಷನಲ್ ವಿಡಿಯೋಸೊಂದಿಗೆ, ಮೋಟಿವೇಶನಲ್ ಸ್ಪೀಚ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.